ಒಳಗಡೆ ಎಲೆ ತಟ್ಟಿದೆ ಅಂತ ಮನೆ ಶರ್ಮಿಳಾ, ಶಾಸ್ತ್ರಿಗೆ ಟೈಮ್ ಹೇಳಿದ್ಯಾ? ಹೇಳಿದ್ದೀನಿ, ನೀವೇನು ಯೋಚನೆ ಮಾಡ್ಬಿಡಿ, ಅವ್ರೇನ್ ತಡ ಮಾಡೋದಿಲ್ಲ. ಯಾವುದು ತಡ ಮಾಡಲ್ಲ ಇವತ್ತು? ಪಿನ್ ಟು ಪಿನ್ ನಾನೇ ಆರ್ಗನೈಸ್ ಮಾಡ್ತೀನಂತ ಪೋಸ್ ಕೊಡೋದ್ ಬೇರೆ, ಕರೆಕ್ಟ್ ಆಗಿ ಕೆಲಸ ಮಾಡೋದ್ರೆ. ಪುರೋಹಿತರು ಬಂದ್ರು. ಮನಿತ, ಶಾಸ್ತ್ರಿಗಳದು ಟೈಮ್ ಅಂದ್ರೆ ಟೈಮು. ಪುರೋಹಿತರು ಇವ್ರೆ, ಹೆಸರು ರಾಮಾಚಾರಿ, ನಾನ್ ಮುರಾರಿ. ಹಾಗಾದ್ರೆ ಪುರೋಹಿತರು ಬರಲ್ವಾ? ಬರ್ಬೇಕಿತ್ತು, ಬರೋಕಾಗ್ಲಿಲ್ಲ. ಯಶೋದೇವ್ರೆ, ಹಾಗಾದ್ರೆ ಈಗ ಷಷ್ಠಿ ಪೂರ್ತಿ ಶಾಂತಿನ ಮಾಡ್ಸೋರು ಯಾರು? ಇವ್ರೆ ನಾರಾಯಣಾಚಾರ ಮಗ ರಾಮಾಚಾರಿ. ವಾಟ್ ನಾನ್ ಸೆನ್ಸ್! ಈ ಹುಡುಗ ಪೌರೋಹಿತ್ಯ ಮಾಡಿಸ್ತಾನ? ಯಾರ ಮನೆ ನದಿ ಮುಗುತ್ತಾ? ದೊಡ್ಡ ಮನೆ ಕಾರ್ಯಕ್ರಮ, 60 ವರ್ಷ ಶಾಂತಿ. ಹೋಮ ಮಾಡಿಸ್ಬೇಕು ಅಂದ್ರೆ ಅದಕ್ಕೊಂದು ಗುರುತನ ಇರ್ಬೇಕು, ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಹಿರಿತನ ಇರ್ಬೇಕು. ಆಡೋ ಮಕ್ಳ ಕೈಯಲ್ಲಿ ಆಶೀರ್ವಾದ ತಗೊಳ್ಳೋದು ಸಾಧ್ಯನಾ? ಏನು ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ? ಫೋನ್ ಮಾಡಿ ನಾರಾಯಣಾಚಾರ್ಗೆ. ಕೈ ತುಂಬಾ ದಕ್ಷಿಣೆ ಕೊಡಲ್ವಾ? ಕೊಡೋ ದುಡ್ಡಿಗೆ ಮಾಡೋ ಕೆಲ್ಸನಾ ಇದು? ನೆಟ್ಟಗೊಂದ್ ಶ್ಲೋಕ ಆದ್ರೂ ಹೇಳಕ್ ಬರತ್ತಾ ಇವನ್ಗೆ? ಫೋನ್ ವರ್ಷ, ಅಥಾತ್ಮಾನಗಂ ಶಿವಾತ್ಮಾನಗಂ ಶ್ರೀರುದ್ರರೂಪಂ ಧ್ಯಾಯೇತ್, ಶುದ್ಧಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೀತಿನಂ ವ್ಯಾಗಚರ್ಮೋತರೀಯಂಚ ವರೇಣ್ಯಂ ಭಯಪ್ರದಂ ಕಮಂಡಲವಕ್ಷಸೂತ್ರಾಣಾಂ ಧಾರಿಣಂ ಶೂಲಪಾಣಿನಂ ಜ್ವಲಂತಂ ಪಿಂಗಲಜಟಾಶಿಖಾಮುದ್ಯೋತಧಾರಿಣಂ ವೃಷಸ್ಕಂದಸಮಾರೂಢಂ ಉಮಾದೇಹಾರ್ತಧಾರಿಣಂ ಅಮೃತೇನಾಪ್ಲುತಂ ಶಾಂತಂ ದಿವ್ಯಭೋಗಸಮನ್ವಿತಂ ಧಿಗ್ದೇವತಾಸಮಾಯುಕ್ತಂ ಸುರಾಸುರನಮಸ್ಕೃತಂ ನಿತ್ಯಂ ಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ ಸರ್ವವ್ಯಾಪಿನ್ನಮೀಶಾನಂ ರುದ್ರಂ ವೈವಿಶ್ವರೂಪಿಣಂ ಏವಂ ಧ್ಯಾತ್ವಾ ಸೃಜ ಸಮ್ಯಕ್ ತಥೋ ಯಜನಮಾರಭೇತ್ ಅಥಾತೋ ರುದ್ರ ಸ್ನಾನಾರ್ಥನಾಭಿಷೇಕ ವಿಧಿಂ ವ್ಯಾಜ್ಞಾಸ್ಯಾಮಃ ಆದಿತ ಏವ ತೀರ್ಥೆ ಸ್ನಾತ್ವಾ ಉದೇತ್ಯ ಶುಚಿಃ ಪ್ರಯತೋ ಬ್ರಹ್ಮಚಾರಿ ಶುಕ್ಲವಾಸ ದೇವಾಭಿಮುಖ ಸ್ಥಿತ್ವಾ ಆತ್ಮನೀ ದೇವತಾಃ ಸ್ಥಾಪಯೇತ್ ಪ್ರಜನನೇ ಬ್ರಹ್ಮಾತಿಷ್ಠತು ಪಾದಯೋರ್ ವಿಷ್ಣುಸ್ತಿಷ್ಠತು ಹಸ್ತಯೋರ್ ಹರಿಸ್ತಿಷ್ಠತು ಬಾಹ್ವೋರೇಂದ್ರಸ್ತಿಷ್ಠತು ಜಠರೇ ಅಗ್ನಿಸ್ತಿಷ್ಠತು ಹೃದಯೇ ಶಿವಸ್ತಿಷ್ಠತು ಕಂಠೇ ವಸವಸ್ತಿಷ್ಠಂತು ಯಥಾಸ್ಥಾನಂ ತಿಷ್ಠಂತು ಮಾಗಂ ರಕ್ಷಂತು. ಓಂ. ಆಹ, ಎಂತ ಪಾಂಡಿತ್ಯ! ಆ ವೇದ ಮಾತೇನೆ ಬಂದು ನಿಮ್ ನಾಲ್ಗೆ ಮೇಲೆ ಕೂತು ಹೇಳ್ದಾಗಿತ್ತು. ನಿಮ್ ಮಂತ್ರಗಳು ಕೇಳಿ ನಮ್ದು ಈ ಜನ್ಮದ ಪಾಪ ಎಲ್ಲ ಕಳೆದೆ ಹೋಯ್ತು. ನಿಮ್ ಪಾಂಡಿತ್ಯ ಗೊತ್ತಿಲ್ಲದೆ ನನ್ನ ಹೆಂಡತಿ ಏನೇನೋ ಮಾತಾಡ್ಬಿಟ್ರು. ದಯವಿಟ್ಟು ಅನುಕ್ಷಮಿಸಿ. ಆಯುರ್ ಆರೋಗ್ಯ ಸಿದ್ಧಿರಸ್ತು, ಸಕಲೇಶ್ವರಿಯ ಪ್ರಾಪ್ತಿರಸ್ತು. ನಿಮ್ಮಂತ ಮೇಧಾವಿಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವತ್ತೂ ಇರಬೇಕು. ದಯವಿಟ್ಟು ಬನ್ನಿ.
ಮಾನ್ಯತ. ಸರ್ವೇ ಜನ ಸುಖಿನೋ ಭವಂತು. ಈಗ ನಾನು ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನ ಶುರು ಮಾಡಿಸಬಹುದಾ? ಖಂಡಿತ. ಶುರು ಕಳಿಸದ ಪೂಜೆಯಿಂದಾಗಿ ನಿಮ್ಮನೆ ಹೆಣ್ಣುಮಗಳ ಕೈಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ನೀವು ನಿತ್ಯ ಪೂಜಿಸುವಂತಹ ಕಳಿಸದ ಗಂಗೆ ತಗೋಬರದು. ಮನೆ ಹಿರಿಯ ಮಗಳು ಚಾರು, ಎಲ್ಲಿ ಅವಳು? ಚಾರು, ಚಾರು, ದೇವ್ರ ಮನೆಯಲ್ಲಿರೋ ಕಳಿಸ ತರ್ಬೇಕಂತ ತಗೊಂಡ್ವಮ್ಮ. ನಾನ ಯಾಕೆ? ಸರ್ವೇಶ್ ಇಲ್ವಾ? ಸರ್ವೇಶ್ ಅದೇನೋ ಬೇಕಂತೆ ತಂದ್ಕೊಡು. ಯಾರೋ ತರೋದಲ್ಲ, ಮನೆ ಹೆಣ್ಣು ಮಗಳೇ ಅದನ್ನ ತರ್ಬೇಕು, ಅದೇ ಶಾಸ್ತ್ರ. ಇವನ್ ಯಾವ? ನಿಮ್ಮ ಅಪ್ಪನ ಷಷ್ಠಿ ಪೂರ್ತಿ ಮಾಡ್ಸೋಕ್ ಬಂದಿರೋ ಪುರೋಹಿತರು ಹೇಳ್ತಿದಾರೆ ಅಂದ್ರೆ ಸರಿಯಾಗೇ ಇರುತ್ತೆ. ಹೋಗ್ ತಗೊಂಡ್ ಬಾ. ಹೋಗಮ್ಮ ಚಾರು, ನೀನೇ ತರ್ಬೇಕು, ಇದು ಶಾಸ್ತ್ರ. ಚಾರು ಹೋಗು, ನಿಮ್ ಡ್ಯಾಡ್ ಹೇಳ್ತಿದ್ದಾರೆ ನಾಳೆ ಅವರೇ ನಿನ್ನ ಸಿಒ ಮಾಡ್ತಿರೋದು. ಒಂದ್ ನಿಮಿಷ. ವಾಟ್? ಕಳಿಸಾನ ನೀವು ತರ್ತೀರಾ? ಹೌದು. ಬಟ್ಟೆ ಹಾಕೊಂಡು ತಗೊಂಡ್ ಬನ್ನಿ. ಇವಾಗ ಹಾಕೊಂಡಿರೋದೇನು? ಇದಲ್ಲ, ಲಕ್ಷಣವಾಗಿ ಸೀರೆ ಉಡ್ಕೊಂಡು ತಗೊಂಡ್ ಬನ್ನಿ. ಇದು ದೇವ್ರ ಕಾರ್ಯ. ಆಗಲ್ಲ. ಐ ಆಮ್ ಕಂಫರ್ಟೇಬಲ್ ಇನ್ ದಿಸ್. ಇಷ್ಟಕ್ಕೂ ದೇವ್ರನ್ ಬಟ್ಟೆ ನೋಡ್ತಾನ? ನಿಜ ಮೇಡಮ್, ಆದ್ರೆ ದೇವ್ರನ್ನ ನಾವ್ ಹೇಗ್ ನೋಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾನೇನ್ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ಗೆ ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ. ದೇವ್ರ ಪೂಜೆಗೆ ಹೇಗಿರ್ಬೇಕು ಹಾಗೆ ಇರ್ಬೇಕು. ಈಗೊಂದು ಮನೆಯಲ್ಲಿ ಅಡುಗೆ ಮನೆಯೂ ಇರುತ್ತೆ, ಬಚ್ಚಲ ಮನೆಯೂ ಇರುತ್ತೆ. ಹಾಗೆ ಅಂತ ಬಚ್ಚಲ ಮನೆಗೆ ಹೋಗಿ ಯಾರು ಊಟ ಮಾಡಲ್ಲ ಅಲ್ವಾ? ಇದನ್ನೇ ತಾನೆ ಸಂಪ್ರದಾಯ ಅನ್ನೋದು. ಇವೆಲ್ಲ ಮೈಗೂಡ್ದಾಗ ತಾನೆ ಸಂಸ್ಕಾರ ಹುಟ್ಟೋದು. ಚಾರು, ಪುರೋಹಿತರು ಹೇಳಿದ್ಮೇಲೆ ಮುಗೀತು, ಹೋಗಿ ಬಟ್ಟೆ ಚೇಂಜ್ ಮಾಡಿ ಕಲಶ ತಗೊಂಬ. ಚಾರು ಸೊಪ್ಪುರಿ ಅವ್ರನ್ನ ಆ ದೇವ್ರು ಕಳಿಸ್ತೇ ಬಿಟ್ಟ. ಆಗ್ತಾ ಇಲ್ಲ, ಇಟ್ಸ್ ಇಂಪಾಸಿಬಲ್. ಅವನ್ನ ಹಿಡ್ದು ನಾಕ್ ತಕ್ಕಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇಲ್ಲ. ಅವನ ಮೇಲೆ ಇರೋ ಸಿಟ್ಟು ನಮ್ಮ ಮೇಲೆ ಯಾಕೆ ತೋರಿಸ್ತಾ ಇದೆಯಾ ಚಾರು? ಯಾರೇ ಅವನು? ಹೂ ಈಸ್ ಇ ಫ್ರೆಂಡ್? ಆ ರಿಲೇಟಿವ್ ಆ ಸೆಲೆಬ್ರಿಟಿನ? ಯಾರು ಅಲ್ಲ. ಶಾಂತಿ ಮಾಡಿಸಿ ದಕ್ಷಿಣೆ ತಗೊಂಡು ಹೋಗಿ ಬಂದಿರೋ ಆಫ್ಟರ್ ಆಲ್ ಒಬ್ಬ ಕೆಲ್ಸಗಾರ ಅಷ್ಟೇ. ಅವನು ನನಗೆ ಹೇಳ್ತಿದ್ದಾನೆ ಐ ನೋ ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಅವನಿಂದ ನಾನ್ ಕಲಿಬೇಕಾ?